ಪ್ರತಿಪಕ್ಷಗಳ ಒತ್ತಾಯದಂತೆ ಇಂದು ಲೋಕಸಭೆಯಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕುರಿತು ಗಂಭೀರ ಚರ್ಚೆ ನಡೆಯಿತು. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಸ್ಪೀಕರ್ ಓಂ ಬಿರ್ಲಾ ಬರ್ಮಿಂಗ್ಹ್ಯಾಂನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ಈವರೆಗೆ 3 ಚಿನ್ನ 2 ಬೆಳ್ಳಿ 1 ಕಂಚಿನ ಪದಕ ಗಳಿಸಿದೆ. ಭಾರ ಎತ್ತುವ ಸ್ಪರ್ಧೆಯಲ್ಲಿ ಮೀರಾಬಾಯಿ ಚಾನು, ಜೆರೆಮಿ ಲಾಲ್ ರೆನುಂಗ ಹಾಗೂ ಅಚಿಂತಾ ಶೈಯುಲಿ ಸ್ವರ್ಣ ಪದಕ ಗಳಿಸಿದ್ದಾರೆ ಎಂದು ತಿಳಿಸಿದರು. ಇದೇ ಕ್ರೀಡಾಕೂಟದಲ್ಲಿ ಸಂಕೇತ್ ಸರ್ಗರ್, ಬಿಂದಿಯಾ ರಾಣಿದೇವಿ ಬೆಳ್ಳಿ ಪದಕ ಗೆದ್ದಿದ್ದರೆ ಗುರುರಾಜ್ ಪೂಜಾರಿ ಕಂಚಿನ ಪದಕ ಗೆದ್ದು ಭಾರತದ ಪರವಾಗಿ ಉತ್ಕೃಷ್ಟ ಪ್ರದರ್ಶನ ನೀಡಿದ್ದಾರೆ ಎಂದು ತಿಳಿಸಿ ಎಲ್ಲಾ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಸದಸ್ಯರು ಮೇಜು ತಟ್ಟಿ ಸ್ವಾಗತಿಸಿದರು. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಎಲ್ಲಾ ಭಾರತೀಯ ಕ್ರೀಡಾಪಟುಗಳಿಗೂ ಶುಭ ಹಾರೈಸಿದರು. ಈ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳ ಉತ್ತಮ ಪ್ರದರ್ಶನ ದೇಶದ ಯುವಕರಿಗೆ ಪ್ರೇರಣೆ ನೀಡುತ್ತದೆ ಎಂದು ತಿಳಿಸಿದರು. ನಂತರ ಸದನ ನಡೆಯಬೇಕು, ಉತ್ತಮ ಚರ್ಚೆಯಾಗಬೇಕು ಎಂದು ತಾವು ಬಯಸುವುದಾಗಿ ತಿಳಿಸಿದ ಸ್ಪೀಕರ್ ಪ್ರಶ್ನೋತ್ತರ ಕಲಾಪಕ್ಕೆ ಚಾಲನೆ ನೀಡಿದರು. ಕಾಶ್ ಪದಕ ಜೀತ್ ಕರ್ ಭಾರತ್ ಕೆ ಲಿಯೆ ಉತ್ಕೃಷ್ಟ ಪ್ರದರ್ಶನ ಕಿಯಾ ಹೈ ಮೈ ಅಪ್ನಿ ಓರ್ ಸೆ ಪೂರೆ ಸದನ್ ಕಿ ಓರ್ ಸೆ ಪದಕ ಜೀತ್ನೆ ವಾಲೆ ಸಭಿ ಖಿಲಾಡಿಯೋ ಕೋ ಹಾರ್ದಿಕ್ ಬಧಾಯಿ ದೇತಾ ಹೂಂ ಔರ್ ಇಸ್ ಪ್ರತಿಯೋಗಿತಾ ಮೇ ಭಾಗ ಲೇನೆ ವಾಲೆ ಅನ್ಯ ಸಭಿ भारतीय खिलाड़ियों के लिए भी शुभकामनाएं देता हूं. मुझे विश्वास है कि राष्ट्रमंडल खेलों में भारतीय खिलाड़ियों का उत्कृष्ट प्रदर्शन पूरे देश के युवाओं को विशेष रूप से युवा खिलाड़ियों को प्रेरित करेगा. प्रश्न संख्या 201 श्री पी वेलुसानी. ಈ ಹಂತದಲ್ಲಿ ಪ್ರತಿಪಕ್ಷ ಸದಸ್ಯರು ಘೋಷಣೆ ಕೂಗಿ ಗದ್ದಲ ಉಂಟು ಮಾಡಿದರು. ಮಧ್ಯಪ್ರವೇಶಿಸಿದ ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಪ್ರತಿಪಕ್ಷ ಸದಸ್ಯರ ಬೇಡಿಕೆ ಮೇರೆಗೆ ಸದನದಲ್ಲಿ ಬೆಲೆ ಏರಿಕೆ ಕುರಿತು ಚರ್ಚೆಗೆ ಅವಕಾಶ ನೀಡಲಾಗಿದ್ದರೂ ಅವರು ಚರ್ಚೆಯಿಂದ ಪಲಾಯನ ಮಾಡುತ್ತಿದ್ದಾರೆ ಎಂದರು. जो इन्होंने प्राइस राइज की डिमांड की थी वो भी हमने सदन में चर्चा के लिए लगा रखा. सर ये चर्चा करें और आपकी अपील माने और ये अपने अपने अपनी सीट में सदन की मर्यादा को और कुछ ना और समझे सर. स्पीकर सदन का घनते गौरव कापाड़ुवंते सदस्य मनवी माडि कलापवन्नु मुंदूडिदरु. ಮತ್ತೆ ಸದನ ಮಧ್ಯಾಹ್ನದ ಬಳಿಕ ಸಮಾವೇಶಗೊಂಡಾಗ ಸ್ಪೀಕರ್ ಓಂ ಬಿರ್ಲಾ ಕಳೆದ ಕೆಲವು ದಿನಗಳಿಂದ ಸದನದಲ್ಲಿ ನಡೆಯುತ್ತಿರುವ ಘಟನೆಗಳಿಂದ ದೇಶದ ಜನತೆ ನೊಂದಿದ್ದಾರೆ, ಸಕಾರಾತ್ಮಕ ಚರ್ಚೆಯಿಂದ ಈ ಸದನದ ಘನತೆ ಹೆಚ್ಚಬೇಕು ಎಂದರು. ಸದನದ ಗೌರವ ಕಾಪಾಡುವುದು ಎಲ್ಲರ ಹೊಣೆ ಎಂದು ತಿಳಿಸಿ ಬೆಲೆ ಏರಿಕೆ ಕುರಿತು ಚರ್ಚೆಗೆ ಅವಕಾಶ ನೀಡಿದರು. ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕ ಅಧೀರ್ ರಂಜನ್ ಚೌಧರಿ ಯಾರಿಗೂ ನೋವುಂಟು ಮಾಡುವುದು ಪ್ರತಿಪಕ್ಷಗಳ ಸದಸ್ಯರ ಉದ್ದೇಶವಲ್ಲ, ಸದನದ ಫಲಪ್ರದತೆಯ ಕಾಳಜಿ ನಮಗೂ ಇದೆ ಎಂದರು. ಸದನ ಕಿ ಉತ್ಪಾದಕತಾ ಮತ್ಲಬ್ ಪ್ರೊಡಕ್ಟಿವಿಟಿ 105% ಸ್ಪೀಕರ್ ಫಲಕ ಹಿಡಿದು ಪ್ರತಿಭಟನೆ ಮಾಡಿದರೆ ಅದು ಶೋಭೆ ತರುವುದಿಲ್ಲ, ಅನಿವಾರ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು. ಪ್ಲೇ ಕಾರ್ಡ್ ಲೇಕರ್ ಆಪ್ ಆಸನ್ ಕೆ ಸಾಮ್ನೆ ಲಾಯೆಂಗೆ ತೋ ಸದನ್ ಕೆ ಅಂದರ್ ಜೋ ಭಿ ಆಸನ್ ಮೇ ಬೈಠೆ ಹೈ ಉಸ್ಕಿ ಮರ್ಯಾದಾ ಬನಾಯೆ ರಖನೆ ಕೆ ಲಿಯೆ ಸದನ್ ಕಿ ಮರ್ಯಾದಾ ಬನಾನೆ ಕೆ ಲಿಯೆ ಹಮೇ ನ ಚಾಹತೆ ಹುಯೆ ಭಿ ಕಾರ್ವಾಯಿ ಕರ್ನಿ ಪಡ್ತಿ ಹೈ. ಹಮ್ ಕಿಸಿ ಸದಸ್ಯ ಕೋ ಉಸ್ಕೋ ಜನತಾ ನೆ ಚುನ್ಕರ್ ಭೇಜಾ ಹೈ, ಹಮ್ ಕಿಸಿ ಸದಸ್ಯ ಕೋ संसद की कार्रवाई में हिस्सा न ले ये हम कभी नहीं चाहते, कोई भी नहीं चाहता. लेकिन मध्य प्रवेश संसदीय व्यवहार खाते सचिव प्रहलाद जोशी सदन फलप्रदतु सरकार संपूर्ण प्रयत्न अद्क बद्धवू हणकु सचिव कोविड कारण सदन के आगम हिन्दली नर्चे मन सदन एर वार नू उत्पादकते इकू कारण अर्थवे. आपके सामने भी कर रहे पीठ के सामने भी ये ठीक है क्या ये सोचना पड़ेगा. 2017 ನಂತರ ಮನೀಶ್ ತಿವಾರಿ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಆರಂಭಿಸಿ ಯಾವುದೇ ದೇಶದ ಅರ್ಥವ್ಯವಸ್ಥೆ ಉಳಿತಾಯ, ಹೂಡಿಕೆ, ಉತ್ಪಾದನೆ, ಬಳಕೆ ಹಾಗೂ ಉದ್ಯೋಗ ಎಂಬ ಪಂಚ ಮೂಲಾಂಶಗಳ ಮೇಲೆ ನಿಂತಿರುತ್ತದೆ. ಆದರೆ ಕಳೆದ 8 ವರ್ಷಗಳಿಂದ ಈ 5 ಅಂಶಗಳು ಕಡೆಗಣಿಸಲ್ಪಟ್ಟಿವೆ. ನೋಟು ಅಮಾನ್ಯೀಕರಣದ ಬಳಿಕ ದೇಶದ ಜನತೆಯ ಮೇಲೆ ಪರಿಣಾಮವಾಗಿದೆ, ಜಿಡಿಪಿ ವೃದ್ಧಿದರ ಕುಸಿದಿದೆ, ಬೆಲೆ ಏರಿಕೆಯಾಗಿದೆ ಎಂದು ಹೇಳಿದರು.
ಸದಸ್ಯ ಸುಪ್ರಿಯಾ ಸುಳೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಸೇವೆಗೂ ಹಣ ಪಡೆಯಲಾಗುತ್ತಿದೆ ಹಣ ವರ್ಗಾವಣೆ ತಾವೇ ಇಟ್ಟ ಹಣ ಹಿಂಪಡೆಯಲು ಶುಲ್ಕ ಪಾವತಿಸುವ ಸ್ಥಿತಿ ಬಂದಿದೆ ಎಂದರು ಸದಸ್ಯರು ಅಡುಗೆ ಅನಿಲ ಪೆಟ್ರೋಲಿಯಂ ಉತ್ಪನ್ನ ಹಾಗೂ ಅಗತ್ಯ ವಸ್ತುಗಳ ದರ ಏರಿಕೆ ಕುರಿತಂತೆ ಸರ್ಕಾರದ ಗಮನ ಸೆಳೆದರು I still remember Sushma ji and it had pained me so I'd like to quote her here jaise jaise currency girti hai waise waise desh ki pratishtha bhi girti hai dhanyawad main sabse pehle tumhe ಈ ಮಧ್ಯೆ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ಸಂಶೋಧನಾ ವಿಧೇಯಕ 2022 ಅನ್ನು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಂಡಿಸಿದರು ಈ ಮಸೂದೆಯಲ್ಲಿ ರಾಷ್ಟ್ರೀಯ ರೈಲು ಸಾರಿಗೆ ಸಂಸ್ಥೆಯನ್ನು ಗತಿಶಕ್ತಿ ವಿಶ್ವವಿದ್ಯಾನಿಲಯವಾಗಿ ಪರಿವರ್ತಿಸುವ ಅವಕಾಶವಿದೆ